ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ. ಪೊಲೀಸರಿಂದ ಮೂರು ಆಯಾಮದಲ್ಲಿ ಸಾಕ್ಷಿಗಳ ವಿಂಗಡಣೆ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶಕ್ಕೆ ಪ್ರತ್ಯೇಕ ಎವಿಡೆನ್ಸ್ಗಳ ಉಲ್ಲೇಖ. ಚಾರ್ಜ್ ಶೀಟ್ ಸಲ್ಲಿಸ್ತಿರೋ ಬೆನ್ನಲ್ಲೇ ದರ್ಶನ್ಗೆ ಟೆನ್ಷನ್. ಚಾರ್ಜ್ ಶೀಟ್ನಲ್ಲಿ A2 ಬದಲಾಗಿ A1 ಆಗೋ ಆತಂಕ. ಬೇಲ್ ಅರ್ಜಿ ಸಲ್ಲಿಸೋಕೆ ಸಲ್ಲಿಕೆ ಮಾಡಬೇಕೋ ಬೇಡವೋ ಗೊಂದಲ. ನಿಜವಾದ ಜೈಲು ಶಿಕ್ಷಾ ರೂಪ ಅನುಭವಿಸ್ತಿರೋ ದರ್ಶನ್. ಅಗ್ರಹಾರ ಜೈಲಿನಲ್ಲಿ ವಿಲಾಸಿಯಾಗಿ ಕಾಲ ಕಳೆದ ದರ್ಶನ್, ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವ್ಯವಸ್ಥೆಗೆ ಪರದಾಡ್ತಿರೋ ದಾಸ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಮೇಲೆ ಲೇಡಿ ಆಫೀಸರ್ ನಿಗಾ. SP ಡಾಕ್ಟರ್ ಶೋಭಾ ರಾಣಿ, ಜೈಲು ಅಧೀಕ್ಷಕಿ ಲತಾ ಸುಪರ್ತಿಯಲ್ಲಿ ದರ್ಶನ್ ವಿಲವಿಲ. ಸಾಮಾನ್ಯ ಕೈದಿಯಂತೆ ದರ್ಶನ್ ಅನ್ನ ನಡೆಸಿಕೊಳ್ತಿರೋ ಕಾಡಕ್ ಆಫೀಸರ್ಸ್. ದರ್ಶನ್ ವಿಡಿಯೋ ಕಾಲ್ ತನಿಖೆಗೆ ಸ್ಫೋಟಕ ಮಾಹಿತಿ ಬಹಿರಂಗ. ಜೈಲಿನಿಂದ ಹೋಗಿದ್ದು ಒಂದಲ್ಲ, 50 ಹೆಚ್ಚು ವಾಟ್ಸಪ್ ಕಾಲ್. ವಿಚಾರಣೆ ವೇಳೆ ದರ್ಶನ್ ವಿರುದ್ಧವೇ ಕೈದಿ ಧರ್ಮನ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ ಮೊಬೈಲ್ ಮಾರಾಟ ಜಾಲ. ಸಜಾ ಕೈದಿಗಳಿಂದ ಸಿಮ್, ಕೀಪ್ಯಾಡ್, ಆಂಡ್ರಾಯ್ಡ್ ಮೊಬೈಲ್ ಸೇಲ್. ಜೈಲಿನೊಳಗಿಂದ ಹೊರ ಜಗತ್ತಿನೊಂದಿಗೆ ಕ್ರಿಮಿನಲ್ಗಳ ಸಂಪರ್ಕ. ಮೂಡಾ ಹಗರಣದ ಸಂಕಷ್ಟದಿಂದ ಪಾರಾಗಲು CM ದೇವರ ಮೊರೆ. ಇಂದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ. ದೇವರ ದರ್ಶನದ ಬಳಿಕ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಸಭೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಸಚಿವರ ಪ್ರತ್ಯಸ್ತ್ರ. CM ಬಳಿ ಸಚಿವರ ಪ್ರಾಸಿಕ್ಯೂಷನ್ ವಿಚಾರ ಮುನ್ನೆಲೆಗೆ. ಸಿದ್ದರಾಮಯ್ಯ ಬಳಿಕ ಸಚಿವರಿಂದಲೂ ಕಾನೂನು ಹೋರಾಟಕ್ಕೆ ಸಿದ್ಧತೆ. ಖರ್ಗೆ ಕುಟುಂಬ ಟಾರ್ಗೆಟ್ ಮಾಡಲು BJP ಹೈಕಮಾಂಡ್ ಸೂಚನೆ. KIADB ನಿಗಮದಿಂದ CSI2 ಹಂಚಿಕೆಯೇ ಅಸ್ತ್ರ. ಕಲ್ಯಾಣ ಕರ್ನಾಟಕದಲ್ಲಿ ಭದ್ರ ಬುನಾದಿಗೆ ಮಾಸ್ಟರ್ ಪ್ಲಾನ್. ಚನ್ನಪಟ್ಟಣ ಉಪಚುನಾವಣಾ ಗೆಲುವಿಗಾಗಿ ಕೈರಣತಂತ್ರ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವೆಂದು ಹೇಳುತ್ತಿರುವ ಸಿಪಿ ಯೋಗೇಶ್ವರ್. BJP JDS ಒಡಕಿನ ಲಾಭ ಪಡೆಯಲು ಪ್ಲಾನ್ ಮಾಡಿರುವ ಕೈಪಡೆ. ಬೆಂಗಳೂರಿನ ಗುಜರಿ ವ್ಯಾಪಾರಿಗೆ ಕೋಟಾ ನೋಟು ಮಾರಾಟಕ್ಕೆ ಯತ್ನ. ದೆಹಲಿಗೆ ಗುಜರಿ ವಸ್ತುಗಳನ್ನು ಕಳುಹಿಸುವ ಕಾರ್ತಿಕ್ಗೆ 500 ರೂಪಾಯಿ ಮುಖಬೆಲೆಯ ಬಂಡಲ್ ಕೊಟ್ಟಿದ್ದ ರಮಾಕಾಂತ್. ಅನುಮಾನ ಬಂದು ಬಂಡಲ್ ಓಪನ್ ಮಾಡುತ್ತಿದ್ದಂತೆ ಆರೋಪಿಗಳು ಎಸ್ಕೇಪ್. ಕಲಬುರಗಿಯಲ್ಲಿ ಮಳೆಯ ಆರ್ಭಟ. ತುಂಬಿ ಹರಿಯುತ್ತಿದೆ ಹಳ್ಳ, ಕೊಳ್ಳ, ಕೆರೆ, ನದಿಗಳು. ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾನಿ. ದೇವಸ್ಥಾನಕ್ಕೂ ಜಲ ದಿಗ್ಬಂಧನ. ಹೆಚ್ಚಿನ ದುಡ್ಡಿಗಾಗಿ ನಡುರಸ್ತೆಯಲ್ಲೇ ತಾಯಿ ಮಗನನ್ನ ಆಟೋದಿಂದ ಇಳಿಸಿದ ಶಾಕ್. ಆಟೋ ಚಾಲಕನಿಗೆ ಪೊಲೀಸರಿಂದ ಬಿತ್ತು 1,500 ರೂಪಾಯಿ ದಂಡ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಪಶ್ಚಿಮ ವಿಭಾಗದ ಟ್ರಾಫಿಕ್ DCP ಅನಿತಾ ಬಿ ಹದ್ದಣ್ಣನವರ್ ಮೆಚ್ಚುಗೆ. ಬೆಂಗಳೂರಲ್ಲಿ ಐಸ್ಕ್ರೀಂ, ಕೇಕ್ ಪ್ರಿಯರಿಗೂ ಬಿಗ್ ಶಾಕ್. ಲ್ಯಾಬ್ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶಗಳು ಪತ್ತೆ. ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್ ಕೂಡ ಡೇಂಜರ್. ಗುಜರಾತ್ನಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ. ವರುಣನ ಅಬ್ಬರಕ್ಕೆ ವಾಹನ ಸವಾರರು ಪರದಾಡಿದರೆ ಜನಜೀವನ ಅಸ್ತವ್ಯಸ್ತ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಲಗ್ಗೆ ಇಟ್ಟ ಮೊಸಳೆಗಳಿಂದ ಜನ ಕಂಗಾಲು. ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ಸುರಿದ ಮಳೆಗೆ ಇದುವರೆಗೆ 31 ಸಾವು. ಸಾವಿರಾರು ಜನರನ್ನ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರ. ಪ್ರವಾಹವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ತೆಲಂಗಾಣ CM ರೇವಂತ್ ರೆಡ್ಡಿ ಒತ್ತಾಯ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇಗುಲಕ್ಕೆ ಹೋಗುವ ಮಾರ್ಗದಲ್ಲಿ ಭೂಕುಸಿತ. 2 ಮಹಿಳಾ ಯಾತ್ರಾರ್ಥಿ ಸಾವನ್ನಪ್ಪಿ, ಓರ್ವ ಬಾಲಕನಿಗೆ ತೀವ್ರ ಗಾಯ. ಭೂಕುಸಿತ ಹಿನ್ನೆಲೆ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿ ಸೇರಿ ಹಲವು ಕಡೆ ಸಂಚಾರ ನಿರ್ಬಂಧ.
ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಹೊಸ ಕಾನೂನು, ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳಿಗೆ ಮರಣ ದಂಡನೆ, ಇಂದು ವಿಧಾನಸಭೆ ಅಧಿವೇಶನದಲ್ಲಿ ಮಂಡನೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಅರೆಸ್ಟ್, ಕೇಂದ್ರೀಯ ತನಿಖಾ ದಳದಿಂದ ಸಂದೀಪ್ ಘೋಷ್ ಬಂಧನ. ಕಾಲೇಜು ಆಸ್ಪತ್ರೆಯಲ್ಲಿ ನಡೆದ ಹಣಕಾಸು ಅಕ್ರಮಗಳಲ್ಲಿ ಭಾಗಿ, ಆರೋಪದ ಸಂಬಂಧ ಲಾಕ್. ಕೆನಡಾದ ವ್ಯಾಂಕೋವರ್ನಲ್ಲಿರುವ ಪಂಜಾಬಿ ಗಾಯಕನ ಮನೆ ಹೊರಗಿನಿಂದ ಗುಂಡಿನ ದಾಳಿ, ಎಪಿ ತಿಲೋನ್ ಮನೆ ಹೊರಗೆ ಫೈರಿಂಗ್ ಮಾಡಿದ ದುಷ್ಕರ್ಮಿಗಳು. ಜೈಲಿನಲ್ಲಿರುವ ಲಾರೆನ್ಸ್ ಬಿಷ್ನೋಯ್ ಮತ್ತು ಗ್ಯಾಂಗ್ಸ್ಟರ್ ರೋಹಿತ್ ಗೊಡೋರಾ ಎಂಬಾತನ ಗ್ಯಾಂಗ್ನಿಂದ ಅಟ್ಯಾಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.